ನೀನ್ ರಾತ್ರಿ ಚಾಟಿಂಗ್ ಮಾಡ್ತಿರ್ತೀಯಲ್ವಾ, ಎಕ್ಸಾಮ್ ಮುಗ್ದಾದ್ಮೇಲೆ ನಿನ್ಗೆ ರಿಗ್ರೆಟ್ ಆಗುತ್ತೆ. ರಾತ್ರಿ 2 ಗಂಟೆವರೆಗೂ ಚಾಟ್ ಮಾಡೋ ಬದಲು ಓದಿದ್ರೆ ನನ್ನ ಲೈಫ್ ಇನ್ನು ಬೆಟರ್ ಆಗ್ತಿತ್ತು. ಪ್ರತಿದಿನ ಬೆಳಗ್ಗೆ ಎದ್ದು ರಿಗ್ರೆಟ್ ಮಾಡ್ಕೊಳ್ತೀಯ, ಬೆಳಗ್ಗೆ ಜಲ್ದಿ ಎದ್ದು ಓದಬೇಕಿತ್ತು ಅಂತ ರಾತ್ರಿ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಕೂತಿರ್ತೀಯ. ಏನ್ ಸಿಗುತ್ತೆ ನಿನ್ಗೆ? ಟೆಂಪರರಿ ಹ್ಯಾಪಿನೆಸ್. ನೋಡು, ಈ ಟೆಂಪರರಿ ಹ್ಯಾಪಿನೆಸ್ ಗೋಸ್ಕರ ಲೈಫ್ ನ ಹಾಳು ಮಾಡ್ಕೊಳ್ಬೇಡ. ಅಪ್ಪ ಅಮ್ಮನಿಗೆ ತುಂಬಾ ನಂಬಿಕೆ ಇದೆ ನಿನ್ ಮೇಲೆ, ಆ ನಂಬಿಕೆ ಕಳ್ಕೊಳ್ಬೇಡ. ಮನೆಯಿಂದ ಹೊರಟಿದೀಯ ನಿನ್ನ ಕನಸಿಗೋಸ್ಕರ, ಆ ಕನಸನ್ನ ಹಾಳು ಮಾಡ್ಬೇಡ. ನಿನ್ನ ಹೆಗಲ ಮೇಲೆ ಬ್ಯಾಗ್ ಇದೆಯಲ್ವಾ, ಅದು ಕೇವಲ ಒಂದು ಬ್ಯಾಗ್ ಅಲ್ಲ. ಅಪ್ಪ ಅಮ್ಮನ ನಂಬಿಕೆ, ರೆಸ್ಪಾನ್ಸಿಬಿಲಿಟಿ, ಅಪ್ಪನ ಕಷ್ಟ, ಮನೆ ಪರಿಸ್ಥಿತಿ ನೆನಪಿದೆಯಲ್ವಾ, ಅದನ್ನ ಮರ್ತು ತಪ್ಪು ದಾರಿನಲ್ಲಿ ಹೆಜ್ಜೆ ಇಡ್ಬೇಡ. ನಿನ್ ಮನೆ ಪರಿಸ್ಥಿತಿನ ನೀನ್ ಬದ್ಲಾಯಿಸ್ಬೇಕಂದ್ರೆ ಮೊದ್ಲು ನಿನ್ನ ನೀನು ಬದ್ಲಾಯಿಸ್ಕೋ. ನೀನ್ ಬುಕ್ ಮುಂದೆ ಎಷ್ಟೊತ್ ಕಳೆದೆ ಅಂತ ಯಾರು ಕೇಳಲ್ಲ. ದಿನಕ್ಕೆ 3 ಸತಿ ತಿನ್ನೋ ಊಟನ 2 ಸತಿ ತಿಂದ್ರು ಯಾರು ಬಂದು ಏನಾಯ್ತು ಅಂತ ಕೇಳಲ್ಲ. ಎಕ್ಸಾಮ್ ಎಷ್ಟೊತ್ ಬರ್ದೆ ಅಂತ ಅಲ್ಲ, ಎಷ್ಟ್ ಮಾರ್ಕ್ಸ್ ತೆಗ್ದೆ ಹೇಳು. ನೀನ್ ಎಕ್ಸಾಮ್ ಬರೆಯೋದು 2-3 ಗಂಟೆನೆ ಆಗಿರ್ಬಹುದು, ಆದ್ರೆ ಆ ಎಕ್ಸಾಮ್ಗೆ ನೀನ್ 2-3 ದಿನ ಕಷ್ಟಪಟ್ಟು ನಿದ್ದೆ ಕೆಟ್ಟು ಓದಿರ್ಬಹುದು, ಆದ್ರೆ ಅದೇ ಎಕ್ಸಾಮ್ಗೆ 2-3 ತಿಂಗಳು ಅಷ್ಟೇ ಯಾಕೆ? ವರ್ಷಗಟ್ಲೆ ತಯಾರಿ ಮಾಡಿರೋರ ಮುಂದೆ ನಿನ್ನ ಎಫರ್ಟ್ ಯಾವ ಲೆಕ್ಕ? ಆ ಒಂದು ಎಕ್ಸಾಮೇ ನಾಳೆ ನಿನ್ನ ಭವಿಷ್ಯದ ಹೆಜ್ಜೆಯನ್ನ ನಿರ್ಧರಿಸೋದು ಆಗಿರ್ಬೇಕಾದ್ರೆ ಆ ಭವಿಷ್ಯದ ಹೆಜ್ಜೆಗೆ ನಿನ್ನ ತಯಾರಿ ಹೇಗಿರ್ಬೇಕೇಳು. ನೋಡು, ಕಷ್ಟಗಳ ಟೈಮಲ್ಲಿ ನೀನೊಬ್ನೇ, ಲೈಫಲ್ಲಿ ನೀನ್ ಬಡವನಾಗಿದ್ರೆ ಸಕ್ಸಸ್ ಆಗೋದು ನಿನ್ನ ಜವಾಬ್ದಾರಿ. ಈಗ ನೀನ್ ದಿನಕ್ಕೆ 1-2 ಗಂಟೆ ಡೈಲಿ ಓದ್ತಿರ್ಬಹುದು, ನಿನ್ನನ್ನು ನೀನ್ ಕೇಳ್ಕೋ, 1-2 ಗಂಟೆ ಸಾಕ. ನಾನ್ ಅಂದ್ಕೊಂಡಿರೋ ಆ 70% 80% ಮೇಬಿ 95% ತೆಗಿಯೋಕೆ ಅಂತ ನಿನ್ನ ನೀನ್ ಪ್ರಶ್ನೆ ಮಾಡ್ಕೋ. ಹೌದು, ಸಾಕಾಗುತ್ತೆ ಅನ್ನೋದೇ ನಿನ್ನ ಉತ್ತರ ಆಗಿದ್ರೆ ವೆಲ್ ಅಂಡ್ ಗುಡ್. ಒಂದ್ ವೇಳೆ ಇಲ್ಲ, ಸಾಲ್ದು ಅನ್ಸಿದ್ರೆ ನೀನ್ ಅಂದ್ಕೊಂಡ ಮಾರ್ಕ್ಸ್ ತೆಗಿಯೋಕೆ ಎಷ್ಟು ಓದ್ಬೇಕು ಅನ್ನೋದ್ರ ಕಡೆ ಗಮನ ಕೊಡು. ಈಗ್ಲೂ ಓದಿಲ್ಲ ಅಂದ್ರೆ ಆ ದೇವ್ರೇ ಕಾಪಾಡ್ಬೇಕು. ಪ್ರತಿದಿನ ನಿನ್ನ ಹತ್ರ 24 ಗಂಟೆ ಇದೆ, ಅದ್ರಲ್ಲಿ ಆನೆಸ್ಟ್ ಆಗಿ ಹೇಳು ಎಷ್ಟ್ ಗಂಟೆ ಓದ್ತಿದ್ಯಾ ಅಂತ. ಈ ದಿನ ಓದೋದು ಕಷ್ಟ ಅನ್ನಿಸ್ಬಹುದು, ಸಹಿಸ್ಕೋ. ಯಾಕಂದ್ರೆ ಯಾವ ವ್ಯಕ್ತಿ ಓದಿಲ್ವೋ ಅವ್ರ ಹತ್ರ ಹೋಗ್ ಕೇಳು, ಅವ್ರ ಜೀವನದಲ್ಲಿ ಏನಾದ್ರೂ ಒಂದು ರಿಗ್ರೆಟ್ ಅಂತ ಇದ್ರೆ ಅದು ಸರಿಯಾಗಿ ಓದಿಲ್ಲ ಅಂತ. ಓದೋ ವಯಸ್ಸಲ್ಲಿ ಓದ್ಬಿಡು, ಓದೋ ಟೈಮಲ್ಲಿ ಆಡ್ತೀನಿ, ಲೈಫ್ ಎಂಜಾಯ್ ಮಾಡ್ತೀನಿ ಅಂದ್ರೆ ಅದು ನಿಂದೇ ನಿರ್ಧಾರ. ಮುಂದೊಂದು ದಿನ ನಮ್ಮಪ್ಪ ನನ್ಗೆ ಏನು ಮಾಡಿಲ್ಲ, ನಮ್ಮಮ್ಮ ಏನು ಮಾಡಿಲ್ಲ, ನನ್ ಟೀಚರ್ಸ್ ಏನು ಮಾಡಿಲ್ಲ ಅನ್ಬೇಡ. ನಿಮ್ಮಪ್ಪ ಹೇಳಿದ್ರ ಮಗ್ನೆ ನೀನು ಓದ್ಬೇಡ ಅಂತ, ನಿಮ್ಮಮ್ಮ ಹೇಳಿದ್ರ ಮಗ್ಲೆ ನೀನು ಓದ್ಬೇಡ ಅಂತ, ಅದು ನಿಂದೇ ಆಯ್ಕೆ. ಓದೋ ಸ್ಕೂಲು ಚಿಕ್ಕದು ದೊಡ್ಡದಿರ್ಬಹುದು, ಈ ಜಗತ್ತಲ್ಲಿ ಇನ್ಫಾರ್ಮೇಶನ್ ನಿನ್ಗೆ ಸಿಗುತ್ತೆ, ಆದ್ರೆ ನಾಲೆಡ್ಜ್ ಬೇಕಂದ್ರೆ ನೀನ್ ಕಷ್ಟ ಪಡ್ಲೇಬೇಕು. ಓದ್ಬೇಕು, ಕಲಿಬೇಕು, ಓದೋದನ್ನ ಎಂಜಾಯ್ ಮಾಡ್ಬೇಕು. ನನಗ್ ಗೊತ್ತು, ಈ ಟೈಮಲ್ಲಿ ನಾನ್ ಸರಿಯಾಗಿ ಓದಿಲ್ಲಂದ್ರೆ ನನ್ನ ಅಷ್ಟು ಎಫರ್ಟ್ ವೇಸ್ಟ್ ಆಗೋಗುತ್ತೆ. ಸರಿಯಾದ ಟೈಮಲ್ಲಿ ಓದೋ ಟೈಮಲ್ಲಿ ಓದೋದು ಎಲ್ಲಾ ಸ್ಟೂಡೆಂಟ್ಸ್ ಕೈಯಲ್ಲಾಗಲ್ಲ. ಹಗಲು ರಾತ್ರಿ ಕೇವಲ ಒಂದೇ ವಿಚಾರದ ಬಗ್ಗೆ ಯೋಚಿಸೋದು, ಅದು ಓದೋದು. ನನಗ್ ನಾನೇ ಅರ್ಥ ಮಾಡಿಸ್ಕೊಳ್ಬೇಕು ಈ ಟೈಮಲ್ಲಿ ಓದೋದು ತುಂಬಾ ಮುಖ್ಯ ಅಂತ. ನನಗ್ ನಾನೇ ಹೇಳ್ಕೊಳ್ತೀನಿ, ಈ ಮಿಕ್ಕಿರೋ ಸ್ವಲ್ಪ ದಿನಗಳು ಕೇವಲ ಓದಿಗಷ್ಟೇ ಮೀಸಲು. ಮನಸ್ಸಲ್ಲಿ ಬರೋ ಅಷ್ಟು ಆಸೆಗಳು ಬಯಕೆಗಳನ್ನ ಬಿಟ್ಟು ಓದು ಅನ್ನೋ ಪ್ರಯತ್ನದ ದಾರಿನಲ್ಲಿ ನಡೀತಿದ್ದೀನಿ. ನನ್ನ ಹತ್ರ ಇರೋದು ಒಂದೇ ಆಪ್ಷನ್, ಅದು ಕೇವಲ ಓದೋದಷ್ಟೇ. ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋ ಕನಸಿರೋ ನನಗೆ ಓದೋದು ತುಂಬಾ ಮುಖ್ಯ ಅಂತ ತಿಳ್ಕೊಂಡಿದ್ದೀನಿ. ಈ ಲೋವರ್ ಮಿಡ್ಲ್ ಕ್ಲಾಸ್ ಲೈಫ್ ಇಂದ ನಾನು ಹೊರಗಡೆ ಬರ್ಬೇಕಂದ್ರೆ ನನ್ನ ಲೈಫ್ ಅಲ್ಲಿರೋ ಏಕೈಕ ಆಪ್ಷನ್ ಎಜುಕೇಶನ್. ನಾನು ಓದ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂದ್ರೆ ನಾನು ಈ 5 ವಿಚಾರಗಳನ್ನ ಮನಸ್ಸಿಂದ ತೆಗ್ದಾಕ್ಬೇಕು. ನನ್ ಕೈಯಲ್ಲಿ ಓದೋಕಾಗುತ್ತಾ? ಫ್ರೆಂಡ್ಸ್ ರಿಲೇಟಿವ್ಸ್ ಏನ್ ಅನ್ಕೊಳ್ತಾರೆ? ನನ್ಗೆ ಓದೋಕೆ ಮೂಡಿಲ್ಲ, ನನ್ನ ಹಣೆ ಬರಹ ಸರಿ ಇಲ್ಲ. ಇನ್ನು 5ನೇದು, ಓದೋಕೆ ನನ್ನ ಹತ್ರ ಟೈಮ್ ಇಲ್ಲ. ಯಾರ ಮನಸ್ಸಲ್ಲಿ ಈ 5 ವಿಚಾರಗಳಿರುತ್ತೋ ಆ ವಿದ್ಯಾರ್ಥಿ ಯಾವತ್ತು ಓದೋದ್ರಲ್ಲಿ ಮುಂದೆ ಬರೋಕಾಗಲ್ಲ. ಈ ಜೀವನ ಈಗ್ಲೂ ನಿನ್ಗೆ ಇನ್ನೊಂದು ಅವಕಾಶ ಕೊಟ್ಟಿದೆ, ಅದು ಈ ದಿನ. ನಿನ್ನೆಯ ಅವಕಾಶ ಮುಗ್ದೋಯ್ತು, ನಿನ್ನೆ ನೀನು ಓದ್ದ ಇಲ್ವಾ ಗೊತ್ತಿಲ್ಲ, ಆದ್ರೆ ಈ ದಿನ ನೀನ್ ಮನಸ್ ಮಾಡಿದ್ರೆ ನೀನ್ ಓದ್ಬಹುದು, ನಿನ್ ಮನಸ್ಸಲ್ಲಿ ಬರಬಹುದು ಇನ್ನು ನಾಳೆ ಇದೆ ಓದೋಣ ಅಂತ.
ಒಂದು ತಿಳ್ಕೊ, ಈ ಜಗತ್ತಲ್ಲಿ ನಾಳೆ ಅನ್ನೋದು ಒಂದು ದೊಡ್ಡ ಸುಳ್ಳು. ನಿನ್ನೆನ ನೀನ್ ಆಲ್ರೆಡಿ ನೋಡಿದ್ಯಾ, ಇವತ್ತನ್ನ ನೀನ್ ನೋಡ್ತಿದ್ಯಾ, ಇದೇ ಸತ್ಯ. ಯಾರು ಇವತ್ತನ್ನ ಚೆನ್ನಾಗಿ ಬಳಸ್ಕೊಳ್ತಾರೋ ಅವ್ರದ್ ಮಾತ್ರ ನಾಳೆ ಅನ್ನೋದು ಒಂದು ನಂಬಿಕೆ. ಓದೋಕೆ ಈ ಲೈಫ್ ನಿನ್ಗೆ ಇನ್ನೊಂದು ಅವಕಾಶ ಕೊಟ್ಟಿದೆ. ಇವತ್ತು ಹಬ್ಬ, ನಾಳೆ ರಜಾ ಇದೆ, ಇನ್ನು ಟೈಮ್ ಇದೆ ಓದೋಣ ಅನ್ಕೊಂಡ್ರೆ ನಿನ್ನಂತ ಮೂರ್ಖ ಇನ್ನೊಬ್ರು ಇರಲ್ಲ. ಹಾಗಂದ್ಕೊಂಡೆ ಇಷ್ಟು ದಿನ ಕಳೆದಿದ್ದು, ಈಗ್ಲೂ ಅದೇ ಕಾರಣ ಕೊಡ್ತೀಯ. ಲೈಫ್ ಅಲ್ಲಿ ದೊಡ್ಡದಾಗಿ ಏನಾದ್ರೂ ಮಾಡೋಕೆ ಬಯಸ್ತೀಯ ಅಂದ್ರೆ ಅದಕ್ಕೆ ದೊಡ್ಡ ಅವಕಾಶ ಈ ದಿನ, ಅದನ್ನ ಕಳ್ಕೊಳ್ಬೇಡ. ನಿನ್ನ ಮಾತಿಗಿಂತ ನಿನ್ನ ಪ್ರಯತ್ನ ಜಾಸ್ತಿ ಇರ್ಲಿ. ನಾನು ಓದ್ತೀನಿ ಅಂತ ಬಾಯಲ್ಲಿ ಹೇಳೋದಲ್ಲ, ಮಾರ್ಕ್ಸ್ ತೆಗೆದು ತೋರಿಸು. ಸರಿಯಾಗಿ ಕೇಳಿಸ್ಕೊ, ಇದು ನಿನ್ನ ಲಾಸ್ಟ್ ಚಾನ್ಸ್. ನನಗ್ ಗೊತ್ತು ಈ ನಿನ್ನ ಲಾಸ್ಟ್ ಚಾನ್ಸ್ಗೆ ತುಂಬಾ ದಿನಗಳು ಉಳಿದಿಲ್ಲ. ನೀನ್ ಎಲ್ಲವನ್ನ ಬದಲಾಯಿಸೋಕೆ ಇಷ್ಟ ಪಡ್ತೀಯ, ಯಾಕಂದ್ರೆ ನಿನ್ನ ಎಂಟೈರ್ ಲೈಫ್ ಅಲ್ಲಿ ಈ ಚಾನ್ಸ್ ಮತ್ತೆ ಬರಲ್ಲ. ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಿನ್ನ ಹೆಸರು ಬರೋದು ಒಳ್ಳೆ ಮಾರ್ಕ್ಸ್ಗೋಸ್ಕರ, ಪ್ರಾಣವನ್ನೇ ಪಣಕ್ಕಿಟ್ಟೋರ ಮಧ್ಯೆ ನೀನು ಕೇವಲ ಮಜಾ ಮಾಡ್ತೀಯ, ನೀನ್ ಟೈಮ್ ವೇಸ್ಟ್ ಮಾಡ್ತೀಯ. ಕೇವಲ ನಿನ್ ಟೈಮ್ ಅಷ್ಟೇ ಅಲ್ಲ, ಬೇರೆಯವರ ಟೈಮ್ ಕೂಡ. ಇದು ನಿನ್ನ ಲಾಸ್ಟ್ ಚಾನ್ಸ್, ಇದು ಕೇವಲ ನಿನಗ್ ಮಾತ್ರ ಗೊತ್ತು. ಈ ಟೈಮ್ ಆಗೋದ್ಮೇಲೆ ನಿನ್ಗೆ ಆಪ್ಷನ್ ಇರಲ್ಲ. ನೀನ್ ಪ್ರತಿ ಸತಿ ಟ್ರೈ ಮಾಡ್ಬೇಕಾದ್ರೂ ಇದು ನನ್ನ ಲಾಸ್ಟ್ ಅಟೆಂಪ್ಟ್ ಅನ್ಕೊಂಡ್ ಟ್ರೈ ಮಾಡು. ನೀನ್ ಬರೆಯೋ ಪ್ರತಿ ಕ್ಲಾಸ್ ಟೆಸ್ಟ್, ಪ್ರಿಪರೇಟರಿ ಎಕ್ಸಾಮ್ನು, ಫೈನಲ್ ಎಕ್ಸಾಮ್ ಅನ್ಕೊಂಡ್ ಓದು. ಎಲ್ರಿಗೂ ನೀನ್ ಸರಿ ಅಂತ ಪ್ರೂವ್ ಮಾಡೋಕಾಗಲ್ಲ. ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಿನ್ ಹೆಸರು ಬರೋವರೆಗೂ ಪ್ರತಿ ಸೆಕೆಂಡ್ ಹೇಗ್ ಕಳಿತೀಯ ಅನ್ನೋದು ನಿನಗ್ ಬಿಟ್ಟಿದ್ದು. ಯು ಹ್ಯಾವ್ ನೋ ಚಾನ್ಸ್, ಯು ಹ್ಯಾವ್ ನೋ ಚಾಯ್ಸ್, ಯು ಹ್ಯಾವ್ ಟು ಸ್ಟಡಿ ಹಾರ್ಡ್, ಯು ಹ್ಯಾವ್ ಟು ವಿನ್. ರಿಸ್ಕ್ ತಗೊಳ್ಳೋಕೆ ಭಯ ಆಗ್ತಿದ್ರೆ ಸಕ್ಸಸ್ ನ ಮರ್ತು ಬಿಡು. ಕಾಂಪಿಟೇಷನ್ ಜಾಸ್ತಿ ಆಗ್ತಾನೆ ಇರತ್ತೆ, ನೀನ್ ನಿನ್ನ ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ಬೇಕು. ಯಾರಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸೆಲೆಕ್ಟ್ ಆಗಿರೋರ್ನ ಕೇಳು, ಸುಮ್ನೆ ಅವ್ರ ಹೆಸರು ಲಿಸ್ಟ್ ಅಲ್ಲಿ ಬಂದ್ಬಿಡ್ತಾ ಅಂತ ಎಷ್ಟು ದಿನ ಹಗಲು ರಾತ್ರಿ ಅಂದೆ ಯಾವ ರೀತಿ ಓದಿದ್ರು ಅಂತ. ಇಲ್ಲಿವರೆಗೂ ನಿನ್ನ ತಯಾರಿ ಸರಿಯಾಗಿ ಆಗಲ್ವೋ ಅಲ್ಲಿವರೆಗೂ ಹಗಲು ರಾತ್ರಿ ಫ್ರೆಂಡ್ಸ್ ರಿಲೇಟಿವ್ಸ್ ಯಾವ್ದ್ರ ಬಗ್ಗೆನೂ ಯೋಚಿಸ್ಬೇಡ. ಇದೇ ನಿನ್ನ ಲಾಸ್ಟ್ ಚಾನ್ಸ್, ಈಗಿಲ್ಲ ಅಂದ್ರೆ ಮತ್ತಾವತ್ತೂ ಇಲ್ಲ. ಇಟ್ಸ್ ನೌ ಆರ್ ನೆವರ್ ಸಿಚುವೇಶನ್. ಕೊನೆ ಸತಿ ಪ್ರಯತ್ನ ಪಡ್ತಿದೀಯಲ್ವಾ, ಒಂದು ನಿನ್ನ ಅಷ್ಟು ಕನಸು ಈಡೇರುತ್ತೆ, ಇಲ್ಲ ನಿನ್ನ ಅಷ್ಟು ಕನಸು ಕನಸಾಗೆ ಇರುತ್ತೆ. ನಿನ್ನ ಶಕ್ತಿ ಎಷ್ಟಿದೆಯೋ ಅಷ್ಟನ್ನು ಪ್ರಯೋಗಿಸು. ನಿನ್ನ ಎನರ್ಜಿ ಮತ್ತಾವತ್ತೂ ಬರಲ್ಲ. ನಿನ್ನ ಅಕ್ಕಪಕ್ಕ ಇರೋರು ಯಾರು ಕೂಡ ನಿನ್ ಜೊತೆ ಬರಲ್ಲ, ಕೆಲವರಂತೂ ಕಾಯ್ತಿದ್ದಾರೆ ನೀನ್ ಯಾವಾಗ ಗಿವ್ ಅಪ್ ಮಾಡ್ತೀಯೋ ಅಂತ. ಎಲ್ರತ್ರ ಅವ್ರದೇ ಆದ ಲಾಜಿಕ್ ಇರುತ್ತೆ, ನೀನು ನಿನ್ನ ಲಾಜಿಕ್ ಅಪ್ಲೈ ಮಾಡು. ನೀನು ಅಷ್ಟೇ, ನಿನ್ನ ಪ್ರತಿ ಪ್ರಯತ್ನದಲ್ಲೂ 100% ಗಿಂತ ಕಡಿಮೆ ಆಗ್ಬಾರ್ದು. ನಿನ್ನ ಎಫರ್ಟ್ ಹೇಗಿರ್ಬೇಕಂದ್ರೆ ನಿನ್ಗೆ ನಿದ್ದೆ ಬರಬಾರ್ದು. ನಿನ್ಗೆ ಸಕ್ಸಸ್ ಸಿಕ್ಕಿದಾಗ ನಿನ್ನ ವಿರೋಧಿಗಳ ನಿದ್ದೆ ಕೆಡತ್ತೆ. ನೀನ್ ನಿನ್ನ ಲೈಫ್ ಅಲ್ಲಿ ಎಂಥದೇ ಸಿಚುವೇಶನ್ ಅಲ್ಲಿರೋ, ಬಿಸಿಲು ಮಳೆ ಏನೇ ಬರ್ಲಿ ನೀನ್ ಪ್ರಯತ್ನ ಪಡ್ತಾನೆ ಇರ್ಬೇಕು. ಮನೆಯಲ್ಲಿ ಕಷ್ಟ ಇದೆಯಾ, ಆ ಕಷ್ಟವನ್ನ ಅನುಭವಿಸು, ಪ್ರಯತ್ನ ಪಡ್ತಾನೆ ಇರೋ. ಇದು ಲಾಸ್ಟ್ ಚಾನ್ಸ್, ಈ ಲಾಸ್ಟ್ ಅಟೆಂಪ್ಟ್ ನಲ್ಲಿ ನೀನು ಗೆಲ್ಲೋ ರೀತಿ ಬೇರೆಯವರಿಗೆ ಇನ್ಸ್ಪಿರೇಷನ್ ಆಗ್ಬೇಕು. ಗಿವ್ ಅಪ್ ಮಾಡೋಣ ಅನ್ನೋ ಆಲೋಚನೆ ಬಂದ್ರು ಆ ಆಲೋಚನೆನ ಬಿಟ್ಬಿಡು. ನಿನ್ ಬಗ್ಗೆ ಓದ್ಬೇಕಾದ್ರೆ, ನಿನ್ ಬಗ್ಗೆ ಕೇಳಬೇಕಾದ್ರೆ ಯಾರು ಗಿವ್ ಅಪ್ ಮಾಡೋಣ ಅಂದ್ಕೊಂಡ್ರೋ ಅವ್ರಿಗೂ ಕೂಡ ಇಲ್ಲ, ಇದೊಂದ್ ಲಾಸ್ಟ್ ಅಟೆಂಪ್ಟ್ ನಾನ್ ಟ್ರೈ ಮಾಡ್ತೀನಿ ಅನ್ನಿಸ್ಬೇಕು. ಆ ಕೊನೆ ಅವಕಾಶನೇ ಈಗ ನಿನ್ನ ಹತ್ರ ಇರೋದು. ನಿನ್ನ ನೀನು ಪ್ರೂವ್ ಮಾಡ್ಕೊಳ್ಳೋಕೆ ನೀನ್ ಎಷ್ಟೇ ಇಂಟೆಲಿಜೆಂಟ್ ಆಗಿರೋ, ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು, ಔಟ್ಪುಟ್ ಏನೋ ರಿಸಲ್ಟ್ ಏನೋ ಅನ್ನೋದಷ್ಟೇ ಇಲ್ಲಿ ಮುಖ್ಯ. ಆ ರಿಸಲ್ಟ್ಗೋಸ್ಕರ ನಿನ್ನ ಕೊನೆ ಅಟೆಂಪ್ಟ್ ಮಾಡು.